ಇವತ್ತಿನ ಸಭೆಯೇ ಒಂದು ನಿರ್ಣಾಯಕವಾಗಿರುತ್ತೆ. ಹಾಗಾಗಿ ಅಜೆಂಡಾಗಳ ಬೇಸ್ಡನ್ನು ನಾವು ಗಮನಿಸ್ತಾ ಹೋದಾಗ ಚಾಲೆಂಜಸ್ ಬಹಳ ಇದೆ. ಹಾಗಾಗಿ ಇವತ್ತೇ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತಾ ಹೇಗೆ? ಪ್ರತಿಮಾ, ಹೌದು, ಈ ಸ್ಪಷ್ಟವಾದಂಥ ಚಿತ್ರಣವನ್ನು ಇಟ್ಕೊಂಡೇ ಮುಂದಿನ ಅಂದರೆ ಪ್ರೋಸೆಸ್ಸನ್ನು ಶುರು ಮಾಡುವಂಥದ್ದು. ಯಾಕೆ ಅಂದರೆ ಪ್ರತಿ ಬಾರಿಯೂ ಕೂಡ ಈ ಅಡೆತಡೆಗಳು ಬರ್ತವೆ, ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಕ್ರೈಟೀರಿಯಾಗಳು ಬರ್ತವೆ. ಹಾಗಾಗಿ ಈ ಕ್ರೈಟೀರಿಯಾಗಳನ್ನು ದಾಟಿ ನಾವು ಮಾಡಬೇಕಾದ್ರೆ, ಸೊ ಈ ಸರಿ ತಂದೆ ಮಗನಿಗೆ ಕೊಡಬೇಕಾ ಅಥವಾ ಈ ಸರಿ ಇದೆಯಾ? ಬಿ ಜೆ ಪಿಯಲ್ಲಿ ಈಗ ಆಲ್ರೆಡಿ 5 ಸಾರಿ 6 ಸಾರಿ ಗೆದ್ದಂಥವ್ರು ಇದ್ದಾರೆ, ಪುನಃ ಅವ್ರಿಗೆ ಕೊಡಬೇಕಾ? ಯಾಕೆಂದರೆ ಅವರು ಎಲ್ಲ ಹಂತಗಳ ಮಿನಿಸ್ಟರ್ ಆಗಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಆಗೋಗಿದ್ದಾರೆ, ಅದರ ಜೊತೆಗೆ ಈ ರೀತಿಯ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿರುವಂಥವ್ರು ಇದ್ದಾರೆ. ಅವ್ರದ್ದೇ ಕ್ಷೇತ್ರದಲ್ಲಿ ಒಂದಷ್ಟು ಅಪಸ್ವರಗಳಿದ್ದಾವೆ. 5 ಸಾರಿ 6 ಸಾರಿ ನಾವು ಬಿ ಜೆ ಪಿಗೋಸ್ಕರ ಕೆಲಸ ಮಾಡಿದರೂ ಕೂಡ ಪುನಃ ಅವ್ರನ್ನೇ ಮುಂದುವರ್ಸೋದಾದರೆ ನಾವ್ಯಾಕೆ ಕೆಲಸ ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನ ಆಕಾಂಕ್ಷಿಗಳು ಎತ್ತಿದ್ದಾರೆ. ಹಾಗಾಗಿಯೇ ಈ ಬಾರಿ 3 ಜನರ ಪಟ್ಟಿಯನ್ನು ತರಿಸ್ಕೊಂಡಿರೋದು ಅನ್ನುವಂಥದ್ದು ಬಿ ಜೆ ಪಿಯ ಮೂಲಗಳು ಹೇಳ್ತಾ ಇರುವಂಥದ್ದು. ಅದೇ ರೀತಿ ಕೆಲವು ಈಗೇನು ಕಳೆದ ಬಾರಿ ವಲಸೆ ಬಂದು ಇಲ್ಲಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಲಿಕ್ಕೆ ಮಾಡಿಕೊಟ್ಟಿದ್ರು, ಆ ಸಂದರ್ಭದಲ್ಲಿ ಮುಂದಿನ ಬಾರಿ ನಿಮಗೆ ಟಿಕೆಟ್ ನೀಡ್ತೇವೆ ಅಂತ ಹೇಳಲಾಗಿತ್ತು ಅಂತ ಕೆಲವರು ವಾದವನ್ನು ಈಗ ಮುಂದಿಟ್ಟಿರುವಂಥದ್ದು ಬೆಳಗಾವಿ ರಾಜಕಾರಣದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಈಗ ಅವ್ರಿಗೆ ಕೊಡಬೇಕಾ ಬೇಡವಾ? ಅಲ್ಲಿ ಕೊಟ್ಟರೆ ಬಿ ಜೆ ಪಿ ಕೇಡರೇ ಹೋಗುತ್ತೆ. ಯಾಕಂದರೆ ಬಿ ಜೆ ಪಿ ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಂಥ ಈವನ್ ಅತಿಣಿನೇ ತೆಗೆದುಕೊಳ್ಳಿ, ಅಲ್ಲಿ ಈಗ ಮಹೇಶ್ ಕುಮಟಳ್ಳಿ ವರ್ಸಸ್ ಸೌದಿ ಅವ್ರದ್ದು ನಡೀತಾ ಇದೆ. ಇಷ್ಟು ವರ್ಷ ನಾವು ನಡ್ಕೊಂಡ್ಬಂದು ಈಗ ಅವ್ರಿಗೆ ಕೊಡೋದಾದರೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಪಾಡೇನು ಅನ್ನೋಂಥ ಪ್ರಶ್ನೆ ಬರುತ್ತೆ. ಇದೇ ರೀತಿ ಕ್ರೈಟೀರಿಯಾಗಳು ಸಾಕಷ್ಟು ಇರುವಂಥದ್ದು. ಕೆಲವು ಕಡೆ ತಂದೆ ತ್ಯಾಗ ಮಾಡಿದರೆ ಅವ್ರದ್ದೇ ಮಕ್ಕಳಿಗೆ ಕೊಡಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಶಿವಮೊಗ್ಗ ಸಪೋಸ್ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ ಈ ರೀತಿ ಈ ಮಾನದಂಡಗಳನ್ನು ಕ್ಲಿಯರ್ ಮಾಡಿಕೊಂಡಾಗ ಹೌದು ಇವರು ಅಲ್ಲಿ ಸಂದರ್ಭಕ್ಕನುಗುಣವಾಗಿ ನಾವು ಕ್ರಮವನ್ನು ನಮ್ಮ ನೀತಿಯನ್ನು ತೆಗೆದುಕೊಳ್ತೇವೆ ಅನ್ನೋದು ಬೇರೆ. ಅದರ ಜೊತೆಗೆ ಒಂದು ಮಾಡೆಲ್ ಸೆಟ್ ಮಾಡಿಕೊಂಡ್ರೆ ಈ ಗೈಡ್ಲೈನಲ್ಲಿ ನಾವು ಮುಂದಕ್ಕೆ ಹೋಗೋದಾದರೆ ಹಲವಾರು ಹೊಸಬರಿಗೆ ಅವಕಾಶಗಳು ಸಿಗ್ತವೆ ಅನ್ನುವಂಥದ್ದು. ಈ ಕ್ಷಣದವರೆಗೂ ಸುಮಾರು 9-10 ಜನರ ಬದಲಾವಣೆ ಇದೆ ಅನ್ನುವಂಥದ್ದು, ಅಂದರೆ ಹಾಲಿ ಶಾಸಕರಲ್ಲಿ 9-10 ಜನರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಸ್ಥಳಗಳಲ್ಲಿ ಏನಿದೆ, ಬಿ ಜೆ ಪಿ ಪೊಸಿಷನ್ ಏನಿದೆ, ಅವ್ರಿಗೆ ಕೊಡಬೇಕಾ ಅಥವಾ ರೆಬೆಲ್ ಜಾಸ್ತಿ ಇರುವಂಥ ಕ್ಷೇತ್ರಗಳಲ್ಲಿ ಹೇಗೆ ಮಾಡಬೇಕು, ಇವೆಲ್ಲವೂ ಕೂಡ ಇರುವ ಕಾರಣಕ್ಕೋಸ್ಕರ ಒಂದು ಗೈಡ್ಲೈನನ್ನು ಡ್ರಾ ಮಾಡ್ಕೊಳ್ತಾರೆ. ಆ ನಂತರ ನಡೆಯುತ್ತೆ ಆ ಏನು ಪಟ್ಟಿಯಲ್ಲಿ ಯಾರ್ಯಾರಿಗೆ ಸ್ಥಾನ ಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗ್ತವೆ ಅನ್ನುವಂಥದ್ದು ಬಿ ಜೆ ಪಿಯ ಉನ್ನತ ಮೂಲಗಳು ಹೇಳ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.